ಅಮಾಯಕರ ಆಗಿರತಕ್ಕಂತ ಬಿಜೆಪಿ ಕಾರ್ಯಕರ್ತನಾಗಿರತಕ್ಕಂತ ವಿಶ್ವನಾಥ ಗಾಣಿಗ ಮತ್ತು ದಲಿತ ವ್ಯಕ್ತಿ ಎಸ್ಸಿ ಆಗಿರತಕ್ಕಂತ ಸುಮಂತ್ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಯಶಸ್ವಿ ಕಟ್ಟೂರ್ ಇವರ ಮೇಲೆ ಕೂಡ ಮಾರಣಾಂತಿಕ ಹಲ್ಲೆಯನ್ನ ಮಾಡಿರತಕ್ಕಂತ ಕಾಂಗ್ರೆಸ್ನ ಬುಡಾರಿ ಕೌನ್ಸಿಲರ್ ನಮ್ರತ್ ಮತ್ತು ಅನೇಕರು ಕೂಡ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರತಕ್ಕಂತ ಕೋವಿಡ್ 19 ಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರತಕ್ಕಂತ ಬಿಜೆಪಿ ಕಾರ್ಯಕರ್ತರು ಇವತ್ತು ಎಲ್ಲೂ ಕೂಡ ಓಡಾಡದೇ ಇರತಕ್ಕಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ವ್ಯಾಕ್ಸಿನ್ ಅನ್ನು ಕೊಡತಕ್ಕಂತ ಸಂದರ್ಭದಲ್ಲಿ ಜೀವಿನಕೆರೆಯ ವಾರ್ಡ್ ಅಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ವಿಶ್ವನಾಥ ಗಾಣಿಕನ ಮೇಲೆ ಕಾಂಗ್ರೆಸ್ನ ಎಲ್ಲ ಕೌನ್ಸಿಲರ್ಗಳು ಹಾಗೇನೇ ನಮ್ಮ ಏನು ನಮ್ರತ್ ಅನ್ನುವಂತ ಕೌನ್ಸಿಲರ್ ಇದ್ದಾರೆ ಹಾಗೇನೇ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವನಾಥ ಗಾಣಿಗ ಮತ್ತು ನಮ್ಮ ಯಶಸ್ವಿ ಮಾಡಿ ಮೇಲೆ ಮತ್ತು ಸುಮಂತ್ ಮೇಲೆ ಮಾರಣಾಂತಿಕವನ ಹಲ್ಲೆಯನ್ನ ಮಾಡಿ ಇವತ್ತು ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗಿದ್ದಾರೆ ನಮ್ಮೆಲ್ಲ ರಕ್ಷಣಾ ಇಲಾಖೆ ಅವರು ಕೂಡ ನಮಗೆ ನಾವು ಯಾರು ಹಲ್ಲೆಗೊಳಗಾಗಿದೀವಿ ನಮಗೆ ರಕ್ಷಣೆ ಕೊಡೋ ಬದಲು ನಮ್ಮ ಏನು ಹಲ್ಲೆ ಮಾಡಿದ್ದಾರೆ ಅವರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಇವತ್ತು ಪೊಲೀಸ್ ಇಲಾಖೆ ಮಾಡುತ್ತಾ ಇದೆ ಇದನ್ನ ನಾನು ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ಎಲ್ಲ ಸರ್ಕಾರದ ಪ್ರತಿನಿಧಿಗಳ ಪರವಾಗಿ ಖಂಡಿಸುತ್ತೇನೆ ಆ ರಕ್ಷಣಾ ಇಲಾಖೆಯವರು ಅವರ ಏನು ಹಲ್ಲೆ ಮಾಡಿದ್ದಾರೆ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಹೇಳಿ ಎಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಮತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಈ ಇವತ್ತು ಇಂತ ಕೃತ್ಯವನ್ನ ನಡೆದಿರೂ ಕೂಡ ನಮ್ಮ ಮಾಜಿ ಸಚಿವರಾಗಿರತಕ್ಕಂತ ಕಿಮ್ಮನ ರತ್ನಾಕರ್ ಅವರು ಇದಕ್ಕೆ ಕುಂಬಕ್ಕೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಗಲಭೆಗೆ ಹೆಚ್ಚು ತುಪ್ಪವನ್ನ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಅವರ ಮೇಲೆ ಕಾನೂನು ರೀತಿಯನ ಕ್ರಮವನ್ನ ಕೈಗೊಳ್ಳಬೇಕು ಅದಕ್ಕೆ ಪಕ್ಷಾತೀತವಾಗಿ ಅವರು ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ